हाय फ्रेंड्स वेलकम टू दि चैनल इवत ना रेसिपी तक बंदे मुंदे अदेन गुलाब जामुन गुलाब जामून खोवा उपयोगमी एल पौड्र उपयोगमी जामून किलोबरी खोवा जामून गोतुद इन नोड़ी कवा ऐति कवा इू मैदा हिट मत इू सक्री इवन वस्तु उपयोग जामून मस्त रेडिया पौड्रकू टेस्टी मत भाला पौड्रकिंत पौड्र उपयोग मोड़किंत गुलाब जामून की भाई टेस्टी अंदर टेस्टी नहीं जामून ट्राई मे नोड़ी इध कवा एल गईको ना कवा इध हाल तैयार इद्रिंद जामून भाळ रुचिकव बरी स्टार्ट माडोण रेसिपी लेट्स स्टार्ट फस्ट ई कवा इरुत्ते फ्रिज्जिनगिट्टिर्तारो फ्रिज्जिनगिट्टिद्रिंद एनागिरुत्तंद्रे भाळ गट्टियागि इरुत्ते फ्रिज्जिनगिंद तेगेदाग नावु माडबारदु याकंद्रे गुलाब जामून सरियागि बरंगिल्ल इदरिंद इदन्न होरगिट्ट कूल आगक बिडबेकु अंद्रे इद रूम टेंपरेचर बरतक इन बिटबिडु स्वल्प तासू फ्रीजर तेद मेले तेदबिडु आमेल इद आमेले जामून स्टार्ट याकंद्रे फ्रिज्जिनगिंद तेगेदाग जामून जामून सरियागि बरंगिल्ल नोड्रि इद अर्ध के जी कवाक अर्ध वाटी अष्ट मैदा ऐति ईग मैदा इदरोग मिक्स माड्कोबेकु मिक्स माड्कोंड नाद्कोबेकु इदन्न कवा मत्त ಯಾವಾಗ ನಾವು ಯಾವುದೋ ಹಿಟ್ಟು ತಂದ್ರೆ ಹೊರಗಿಂದ ಈಗ ಮೈದಾ ತಂದಿರ್ತಿಲ್ಲ ಏನಿಲ್ಲ ಅಂತೇಳಿ ನಾವು ಹಂಗೆ ಡೈರೆಕ್ಟಾಗಿ ಮಿಕ್ಸ್ ಮಾಡಬಾರ್ದು ಅದನ್ನು ಸ್ವಲ್ಪ ಚಾಣಿಸ್ಕೊಂಡ್ರೆ ಚಲೋ ನೋಡ್ರಿ ಇದನ್ನ ಹಿಂಗೆ ಸರಿಯಾಗಿ ಮೈದಾ ಎಲ್ಲ ಕವಾದಾಗ ಹಿಡಿಯೋಂಗ ಮಿಕ್ಸ್ ಮಾಡ್ಕೋಬೇಕು ಇದೊಂದು ಹೆಲ್ದಿ ರೆಸಿಪಿನೂ ಐತಿ ಯಾಕಂದ್ರೆ ಹಾಲಿನ ಪ್ರಾಡಕ್ಟ್ಸ್ ಎಲ್ಲ ಹೆಲ್ದಿ ಅಂತ ಹೇಳಬಹುದು ಇದು ಕವಾ ಹಾಲಿಂದ ತಯಾರಾಗಿರುತ್ತೆ ಅದಕ್ಕೆ ಇದೊಂದು ಹೆಲ್ದಿ ರೆಸಿಪಿ ನೋಡಿ ಹಿಂಗೆಲ್ಲ ನಾದ್ಕೊಂಡು ಸರಿಯಾಗಿ ಕವಾ ಮತ್ತು ಮೈದಾ ಎರಡೂ ಸರಿಯಾಗಿ ಮಿಕ್ಸ್ ಆಗುವಂಗ ಮಾಡ್ಕೋಬೇಕು ನಾವು ನಾದ್ಕೋಬೇಕಿದ್ನ ಸ್ವಲ್ಪ ಇದ ಕೈಗೆ ಅಂಟತತಿ ಅದಕ್ಕೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಿಕೊಂಡ ಮಾಡೋದು ಇನ್ನ ಬೆಸ್ಟ್ ಗುಲಾಬ್ ಜಾಮೂನ್ ಗಪ್ ಮಾತಾಡ್ಬೇಡ್ರಿ ಈಗ ನೋಡ್ರಿ ಫೈನಲಿ ಇದು ಕವಾ ಮತ್ತು ಮೈದಾದ ಡವ ಹಿಂಗೆ ರೆಡಿ ಆಗೈತಿ ಈ ಹಿಟ್ಟು ಹಿಂಗೆ ರೆಡಿ ಆಗಿರ್ತೈತಿ ಈಗ ಇದನ್ನು ಸಣ್ಣ ಸಣ್ಣ ಉಂಡಿ ಮಾಡಿ ಎಣ್ಣೆ ಕರಿಬೇಕು ಬರ್ರಿ ಕರಿಯೋಣ ಈಗ ಸಣ್ಣ ಸಣ್ಣ ಬೌಲ್ ಮಾಡಿ ಎಣ್ಣೆ ಒಳಗೆ ಬಿಟ್ಟು ಅವನ್ನ ಸರಿಯಾಗಿ ಕರಿಬೇಕು ಕರೆದ ಲೋ ಟು ಮೀಡಿಯಂ ಫ್ಲೇಮ್ ಒಳಗೆ ಕರಿಬೇಕು ಭಾಳ ಹೈ ಫ್ಲೇಮ್ ಒಳಗೆ ಕರೆದ್ರೆ ಒಳಗೆಲ್ಲ ಹಂಗೆ ಉಳಿತೈತಿ ಹಿಟ್ಟು ಮತ್ತು ಮ್ಯಾಲಷ್ಟು ಕರ್ರಗಾಗಿ ಬಿಡ್ತಾವೆ ಅದು ಸರಿಯಾಗಿ ಒಳಗೆ ಕರೆದಿರಂಗಿಲ್ಲ ಅದಕ್ಕೆ ಲೋ ಟು ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡನ ಸರಿಯಾಗಿ ಹಿಂಗೆ ಅಳಗ್ಯಾಡಿಸ್ಕೋತನ ಕರಿಬೇಕು ಒಂದು ಕಡೆ ಬಿಟ್ಟರೆ ಒಂದು ಕಡೆ ಕಪ್ಪಾಕ ಒಂದು ಕಡೆ ಕರಿಯಂಗಿಲ್ಲ ಸರಿಯಾಗಿ ಹಿಂಗೆ ಕರಿಬೇಕು ಈಗ ಪಾಕಿಗೆ ರೆಡಿ ಮಾಡ್ಕೋಕತೆ ನಾನು ಏನಂದ್ರೆ ಇದು ಒಂದು ಲೀಟ್ರ್ ನೀರು ತೊಗೊಂಡಿನಿ ಇದಕ್ಕೆ ಒಂದು ಕೆ ಜಿ ಸಕ್ಕರೆ ಹಾಕೋದ್ನು ಹಾಕೊಂಡ ಪಾಕ ರೆಡಿ ಮಾಡಿಕೊಂಡು ರೆಡಿ ಮಾಡ್ಕೊಂಡ ನಾವೇನು ಅದನ್ನು ಫ್ರೈ ಮಾಡಿದ್ದು ಜಾಮೂನ್ ಬಾಲ್ಸ್ ಇರ್ತಾವಲ್ಲ ಅದನ್ನು ಇತ್ರ ಹಾಕೋದು ಪಾಕ್ ನೋಡ್ರಿ ಹಿಂಗೆ ರೆಡಿ ಆಯ್ತು ಪಾಕ್ ಹಿಂಗೆ ರೆಡಿ ಆದಮೇಲೆ ಫ್ರೈ ಮಾಡಿದ್ದ ಜಾಮೂನ್ ಬಾಲ್ಸ್ ಇತ್ರ ಹಾಕಬೇಕು ಈಗ ಈಗ ನೋಡ್ರಿ ಜಾಮೂನ್ ರೆಡಿ ಆಗ್ಯಾವು ಇವನ್ನ ಪಾಕಿನಾಗ ಹಾಕಿನಿ ಹಾಕಿ ಒಂದು ಇದು ಪಾಕ ಆರು ತಕ ಬಿಡುದ ಅವೆಲ್ಲ ಪಾಕದಾಗ ನೆನಿಬೇಕು ಜಾಮೂನ ಜಾಮೂನ್ ಪಾಕದಾಗ ನೆನ್ಮೇಲೆ ಫೈನಲ್ ರೆಡಿ ಆಕಾವು ಜಾಮೂನ